ಪಾರ್ವತ ಸೀತತೆ ಎಷ್ಟೊತ್ತಿಂದ ಶುರು ಮಾಡಿದ್ರಿ ನೀವು ಅಡುಗೆ ಮಾಡೋಕ್ಕೆ ನಂಗಂತೂ ಆಶ್ಚರ್ಯ ಅನ್ನಿಸ್ತಾ ಅದೇ ಕಣ್ರಿ ಅದು ಹೆಂಗೆ ಮಾಡಿದ್ದು ನೀವು ಸೊ ನನ್ನಿಂದ ಎಷ್ಟು ತೊಂದರೆ ಅಲ್ಲ ನಿಮಗೆ ಮಾತ್ರ ನಿಮ್ಮ ಮನೆಯಲ್ಲೂ ಹಬ್ಬ ಮಾಡಬೇಕು ಪಾಪ ನೀವು ಎಂತ ಮಾಡೋದು ನಂಗಂತೂ ಇದು ಗೊತ್ತೇ ಇರಲ್ಲ ಕಣ್ರಿ ಹಿಂಗೊಂದು ಇದು ಅದೇ ಅಂತ ಅಪ್ಪ ನಿನ್ನೆ ಫೋನ್ ಮಾಡಿದ್ಮೇಲೆ ಎಲ್ಲ ಗೊತ್ತಾಗಿದ್ದು ನಾವು ಕೊನೆಗಲ್ಲಿ ಬೇ ಬೇಗ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಮಾತ್ರ ಕಾರ್ತಿಕ್ ಕಾರ್ತಿಕಮ್ಮನೂ ಎಲ್ಲ ಕೋಆಪ್ರೇಟ್ ಮಾಡಿದ್ರಪ್ಪ ಒಂದು ಸ್ವಲ್ಪ ಏನೂ ಇದು ಮಾಡ್ಲಾ ನಿನ್ನೆ ಮಾತ್ರ ನಮ್ಮ ಪಾಪನ ಹೇಳ್ದೆ ಹೇಳ್ದೆ ನಮ್ಮ ಪಾಪ ನಿನ್ನೆ ಬಂದವನೇ ರಮ್ಯ ಅತ್ತೆ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ರು ಎಲ್ಲದನ್ನೂ ಹೋದ್ರನ್ನ ಬಂದರನ್ನ ಮಾತಾಡ್ಸಿದ್ದು ಕತೆ ಆಸಿದ್ದಿಂದ ಹೇಳ್ದು ಎಲ್ಲದೂ ಸುಮ್ಮನೆ ಹೇಳ್ರು ಸೈ ಎಲ್ಲ ಭಾಳ ಇದು ಮಾಡಿದ್ರು ಅಂತ ಹೇಳ್ದೆ ಖುಷಿ ಆಯ್ತೆ ನಮಗೂ ಹಿಂದೆ ಇರಬೇಕು ಎಂಥ ಸಣ್ಣ ಪುಟ್ಟ ಅವ್ನು ಬತ್ತವೆ ಹೋತವೆ ಅವನು ಅಲ್ಲಲ್ಲಿಗೆ ಬಿಟ್ಕೋಬೇಕು ಮತ್ತು ಮುಂದೆ ಮಾಡ್ತಾ ಹೋಗಬೇಕು ಭಾಳ ಖುಷಿ ಆಯಿತಾ ಆದ್ರೆ ಅವ್ರ ಕಡೆಯರಿ ಕಾಯಿ ಮೇಲೆ ಇಡೋರ್ ಗೊತ್ತಿಲ್ಲ ಅಂತಲೇ ರಮ್ಯಾ ನಿಮಗೂ ಗೊತ್ತಿಲ್ಲ ನೀನು ನೋಡ್ಲಾ ನೋಡಲ ನಮ್ಮ ಮನೇಲಿ ಹುಡುಗ ಪರ್ಪೋಸ್ ಅವನಿಗೆ ಗೊತ್ತಿತ್ತು ಎಲ್ಲ ಹೊಡಿಬೇಕಲ್ಲ ಹಂಗಾಗಿ ಬಾರತ್ತೆ ಅವ್ರಿಗೆ ಅದು ಗೊತ್ತೇ ಇಲ್ಲ ನಂಗೂ ಆಮೇಲೆ ಈಗ ಬರುವಾಗ ಅನಿಲ್ ಹೇಳಿದ್ಮೇಲೆ ಗೊತ್ತು ಅನಿಲ್ ನೋಡಿ ನಿನ್ನೆ ಹೇಳಲೇ ಇಲ್ಲ ನೆನಪೇ ಮಾಡಲ ಇವತ್ತು ಮಾತ್ರ ಇವ್ರಿಗೆ ಹೇಳಿಟ್ಟಾನಂತೆ ನೀನು ಒಡಿಲೇಬೇಕು ಇವತ್ತು ಕಾಯಿ ಹೊಸಲ ಮೇಲೆ ಆ ಕಡೆ ಶಾಸ್ತ್ರ ಅದು ಅಂತ ಇವರೇನು ಹೆದ್ರ ಹೋಗ್ಯಾರೆ ನಂಗೆ ಆಗಲ್ಲ ಮಾರತಿ ನಂಗೆ ಕತ್ತಿಲ್ ಹೊಡಿಯೋಕ್ಕೆ ಕಷ್ಟ ಇನ್ನು ಬರೀ ಕೈಯಲ್ಲಿ ಎಲ್ಲಿ ಹೊಡಿತೀನಿ ನೀ ಹೇಳು ಹುಂಚೂರು ಅಂತ ಕೂತಿದ್ರು ನಾನೇ ಆಮೇಲೆ ಪಾಪಣ್ಣ ನಿಲಿಗೆಲ್ಲ ಹೇಳಿದ್ದು ಬೇಡ ಯಾಕೆ ಇಡ್ಬೇಡಿ ಅವ್ರಿಗೆ ಆಗಲ್ಲ ಅಂತ ಸೀತಾ ಅಲೇಶ ನೋಡು ಗಂಡನ ಮೇಲೆ ಆಸೆ ನೋಡ ಎಷ್ಟಂತ ಹೋಗಿ ಬಾರತೇ ನೀವು ನೀವು ಅದು ಎಷ್ಟು ಆಸೆ ಮಾಡ್ತೀರಿ ಮಾದಪ್ಪಜ್ಜನ ಅಲ್ಲ ಸೀತತ್ತೆ ಯಾಕೆ ಮಾತಾಡದೆ ಸುಮ್ಮನೆ ನಿಂತಿರಲ್ಲ ಎಂತ ಯೋಚನೆ ಮಾಡ್ತಿದ್ದೀರಿ ನೀವು ಇಲ್ಲ ಎಂತ ಇಲ್ಲ ನಾನು ಮನೇಲಿ ಇವ್ರ ಸುದ್ದಿನೇ ಏನ ಮಾಡ್ತಿದ್ದೆ ನಮ್ಮನೆ ಏನೊಂದ್ರೆ ಮಾಡ್ತಾ ಇದ್ದಾರಪ್ಪ ಅವಾಗಿಂದ ಹೇಳ್ತಾ ಬೇಗ ಉಣ್ಣಕ್ಕಿಕ್ಕಿ ನಾನು ಪಾಪ ಎಟ್ಲಾಗ ಹೋಗಬೇಕು ಅಂತ ಇದಾರೆ ಎಕ್ಲಾಗ ಹೋಗ್ತಾರಂತ ಗೊತ್ತಿಲ್ಲ ನೋಡ ನಂಗೆ ಹೋಳಿ ಹೋಟೆಲ್ ಕೀಟ ಎಟ್ಲಾಗ ಹೋತಾರೆ ನಮ್ಮ ಪಾಪಣ್ಣ ಹಾಗೆ ಹೇಳ್ತಿದ್ದಪ್ಪ ಗುಂಡಪ್ಪಣ್ಣ ಎತ್ಲಗ ಹೋಗೋಣ ಅಂತ ಹೇಳಾರೆ ಒಂಚೂರು ಹೋಗಿ ಬರ್ಬೇಕು ಅಂತ ಕೇಳಿದ್ರೆ ಇಂಥದ್ದು ಅಂತ ಹೇಳೋಂಗಿಲ್ಲ ಏನಾರು ಮಾಡಿಕೆ ಅಂತ ಸುಮ್ಮನೆ ಅದೇ ಏನು ನೀನು ಬಾಲ್ ಮಕ್ಕಳನೆ ಗೊತ್ತಾಗಲ್ಲ ಓಕೆನಾ ಹ್ಞೂ ಅದು ಒಂದು ಹೌದಯ್ಯ ಹಾಗೆ ನಮ್ದು ಇದೆ ಅಲ್ಲ ರೋಮ್ಯಾ ಇದು ಹೊಸ ಸೀರೆ ನಿನ್ನೆ ಅವನು ಇಲ್ಲಿ ತಂದಿದ್ದಾನೆ ಹ್ಞೂ ನಾನು ಅದ್ನೇ ಗಾನ ಮಾಡ್ತಿದ್ದೆ ಕೇಳೋದಂತ ಬಾಯಿ ತೆಗೆದು ಅಟೊತ್ತಿಗೆ ಬೇರೆ ಅಂಥದ್ದು ಮಾತಾಡ್ತಾ ಹಂಗೆ ಸುಮ್ಮನೆ ಹಾಕಿಂದೆ ಖುಷಿ ಅಷ್ಟು ಬೇಗ ಹುಲ್ಸಿದ್ದೆ ಅಲ್ಲ ರೋಮ್ಯಾ ನೀನು ಗಾನ ಮಾಡ್ಕೊಳ್ತಾರೆ ಅಯ್ಯೋ ಇಲ್ಲಪ್ಪ ಅರೋತತೆ ಎಷ್ಟು ಗಲೀಜಾಗಿ ಹೊಲ್ದಾರೆ ಗೊತ್ತಾ ನಾನು ಹೆಂಗೋ ಒಟ್ಟು ಅಡ್ಜಸ್ಟ್ ಮಾಡಿ ಹಾಕ್ಕೊಂಡಿನಿ ನಾನು ಹೇಳಿದೆ ಕಾರ್ತಿಕಿಗೆ ಗಡಿ ಹೊಲ್ಸೋದು ಬೇಡ ಅಂತ ಅವರೇ ನಿನ್ನೆ ರಾತ್ರಿ ತೊಗೊಂಡೋಗಿ ಕೊಟ್ಟಾರೆ ಒಂದು ಸಂಜೆ ಅಷ್ಟೊತ್ತಿಗೆ ತೊಗೊಂಡೋಗಿ ಕೊಟ್ಟರೆ ಇವತ್ತು ಬೆಳಗ್ಗೆ ಅವರು ಹೊಲ್ ಕೊಡ್ತೀನಿ ಅಂದ್ರಂತೆ ಹೊಲ್ ಕೊಟ್ಟರು ನೋಡಿ ಒಂಚೂರು ಚೆನ್ನಾಗ್ಲ ಗನಾಗದ್ಯಲಾಗ್ ಹೊಲ್ದಾರೆ ಸೀರೆ ಅಂದರೆ ಏನು ಗನಾಗದೆ ಅವನಿಲ್ಲಿ ಹುಡುಗ ಮಾತ್ರ ನೋಡ್ಸಿತಾ ಹಸಿದ್ ನೋಡಿ ಅವನ ಸೀರೆಯಾ ಹೂಮು ಭಾರತಕ್ಕೆ ಅದರಲ್ಲಿ ನಾವು ಭಾಳ ಚುರ್ಕದಾನೆ ಅದರಲ್ಲಿ ಅನ್ನೋದೇ ಅಲ್ಲ ಯಾರಲ್ಲಿ ಚುರುಕಿಲ್ಲ ಹೇಳಿ ಅಮ್ಮ ಭಾಳ ತಿಳುವಳಿಕೆ ಹುಡುಗ ಒಂದು ಬೆಳಿಗ್ಗೆ ನೋಡಿ ಹೆಂಗೆ ಆಸಿಗೆ ಬಂದಾನೆ ಅಂತ ಹೂವು ಮಾತ್ರ ಅಲಸತೆ ನನಗಂತೂ ತುಂಬ ಇಷ್ಟ ಆತಪ್ಪ ಸೀರೆ ನನಗೆ ಇದೆಲ್ಲ ಗೊತ್ತೇ ಇರಲಲ್ಲ ಆಮೇಲೆ ಒಂಥರ ದುಃಖನೂ ಬಂದಂಗೆ ಆಗೋದು ಖುಷಿನೂ ಆಗೋದು ಎಂತ ಅಂತಲೇ ಗೊತ್ತಾಗಲ್ಲ ನನಗೆ ಇರಲಿ ಬಿಡಿ ಏನೋ ದೇವ್ರು ನನಗೂ ಒಂದರಲ್ಲಿ ಕಷ್ಟ ಕೊಟ್ಟರು ನಿಮ್ಮನ್ನೆಲ್ಲ ಕೊಟ್ಟು ನನಗೆ ಮತ್ತೆ ಇದ್ದೀನಿ ನಾನು ಅಂತ ಸೀತತೆ ಸಿ ಹಾಂ ಆಗಲಿ ರಮ್ಯಾ ಮತ್ತೀಗೊಂದು ಬಿಡಿಂದ ಎಲ್ಲ ಜ್ಞಾನ ಮಾಡ್ಕೊಂಡು ಅವ್ರ ಸಾದಿ ಹಬ್ಬದಿನಿ ಅನ್ಕೊಂಡು ನೀನು ಹಾಕಿದ್ದಾಡ ನೀ ಹೋಗು ಆ ಪಾಪಣ್ಣ ಅದನ್ನು ಹೋಗಿ ಊಟಕ್ಕೆ ಈಗ ಕೆಲಸ ಮಾಡ್ಬೇಕಂತೆ ಅಂತ ಹೇಳು ಅವ್ರ ಬಳ್ಳೆ ಉಪ್ಪು ಉಪ್ಪಿನಕಾಯಿ ಎಲ್ಲ ಈಡ್ಲಿ ಸೀತಾ ಹ್ಞೂ ಪಾರತಕ್ಕ ಅವರೆಲ್ಲ ಇಡಲಿ ನಾ ಒಂದೊಂದೇ ಬಡಿಸೋಣ ಮಾತ್ರ ನೀವೇ ಬಡಿಸ್ಬೇಕು ಹಂಗೆ ಎಷ್ಟೆಲ್ಲ ಬಡಿಸ್ಬೇಕು ಅಂತ ಗೊತ್ತಾಗಲ್ಲ ಪಲ್ಯವೂ ನೀನೇ ಬಡಿಸ್ಬೇಕು ಭಾರತಕ್ಕ ಹ್ಞೂ ಆಗಲಿ ಮರತ್ತೆ ಇತ್ತೀನಿ ಬಿಡತ್ತ್ರೆ ನಂಗೆ ಗೊತ್ತಿತ್ತು ನೀ ಇದನ್ನು ನನ್ನ ತಲೆಗೆ ಕಟ್ಟೋಣ ಅಂತ ನೋಡಿ ಎಲ್ಲ ಒಂದು ಬೇರೆ ಬೇಗ ಉಣ್ಣಕ್ಕಿತ್ತಾನೆ ಉಣ್ಣಕ್ಕಿಕ್ಕಿ ನಾವು ಒಂಚೂರು ಪಕ್ಕದ ಮನೆ ಬದಿ ಹೋಗಬೇಕೆ ರಮ್ಯಾ ನಾಳೆನ ಹಬ್ಬನ ಕೆಲಸ ಎಲ್ಲ ಆಗ್ಬೇಕಲ್ಲೇ ಹ್ಞೂ ಹ್ಞೂ ಪಾರೋತತೆ ಹೂ ಪಾರೋತತೆ ನಂಗೆ ಗೊತ್ತಾಗ್ತದೆ ನೀವು ಬೇಗ ಹೊರಡ್ಬೋದೆ ನಾನು ಈ ಸೀರೆ ಚೇಂಜ್ ಮಾಡಿ ಬರಲಾ ಚೇಂಜ್ ಮಾಡಿ ನಾನು ಬಡಿಸೋಕ್ಕೆಲ್ಲ ಬರಲಾ ಬೇಡ ಸೀರೆ ಉಡದೆ ಉಟ್ಕೊ ಬಂದೇ ಇರಲಿ ಸ್ವಲ್ಪ ಹೊತ್ತು ಇರಲಿ ಬಿಡು ಎಲ್ಲ ಸೀರೆ ಉಡೋದೇ ಒಪ್ಪರೊಪ್ಪಕ್ಕೆ ಹುಟ್ಟಾಗ ಒಂದ್ಸತಿ ಎಂತ ಬಿಚ್ಚ ಏನು ನೀನು ಇಕ್ಕಕ್ಕೆ ಬರೋದು ಬೇಡ ನಾವೆಲ್ಲ ಇಡ್ತೀನಿ